ವೆಲ್ಕಮ್ ಟು ವಿಶ್ ಫುಲ್ ಅಡುಗೆ ಮನೆ. ನೋಡಿ, ಇವತ್ತು ಆಲೂಗಡ್ಡೆಯಿಂದ ಒಂದು ಸೂಪರ್ ಆಗಿರೋ ರೆಸಿಪಿನ ಮಾಡೋಣ. ನಾವು ಮೊದಲಿಗೆ ಕುಕ್ಕರ್ ತಗೊಂಡು ಆಲೂಗಡ್ಡೆಗೆ ಫುಲ್ ನೀರು ಹಾಕ್ಕೊಂಡು ಬೇಯಿಸ್ಕೊಬೇಕು. ನೋಡಿ, ಇದನ್ನು 2-3 ವಿಸಲ್ ನಾವು ಕೂಗಿಸ್ಕೊಂಬರ್ಬೇಕು. ಉಪ್ಪು ಬೇಕಿದ್ರೆ ಹಾಕೋಬೋದು, ಇಲ್ಲಾಂದರೆ ನಾವು ಆಮೇಲೆ ಕೂಡ ಹಾಕೋಬೋದು. ನೋಡಿ, ನಾನೀಗ ಲಿಡ್ಡನ್ನು ಕ್ಲೋಸ್ ಮಾಡಿ 2-3 ವಿಸಲ್ ಕೂಗಿಸ್ಕೊಂಡು ಬರ್ತೀನಿ. ನೋಡಿ, ನಮ್ಮದು ಕುಕ್ಕರ್ ವಿಸಲ್ ಕೂಡ ಆಗಿ, ನೋಡಿ, ಆಲೂಗಡ್ಡೆ ಕೂಡ ಬೆಂದಿದೆ. ನಾನು ತಣ್ಣಗಾಗೋಕ್ಕೆ ಅಂತ ಪ್ಲೇಟಿಗೆ ಎತ್ತಿಟ್ಕೊಂಡಿದ್ದೆ. ನೀಟಾಗಿ ಸಿಪ್ಪೆನ ತಕ್ಕೋಬೇಕು, ನಾವೆಲ್ಲದ್ರದ್ದು ಸಿಪ್ಪೆನ ತಕ್ಕೊಂಡು ಬರೋಣ. ನೋಡಿ, ಆಲೂಗಡ್ಡೆನ ಸಿಪ್ಪೆ ತಕ್ಕೊಂಡು ಬಂದಿದ್ದೀನಿ. ಒಂದು ಬೌಲ್ನ ತಗೊಂಡು ಆಲೂಗಡ್ಡೆನ ತುರ್ಕೋಬೇಕು. ನಾವಿಲ್ಲಿ ಆಲೂಗಡ್ಡೆನ ಸ್ಮ್ಯಾಶ್ ಮಾಡ್ಕೊಬಾರ್ದು. ಈ ಥರ ನೀಟಾಗಿ ತುರ್ಕೊಂಡ್ರೆ ನಮಗೆ ಒಂದು ಸಹ ಗಂಟು ಸಿಗಲ್ಲ, ಆ ಥರ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಎಲ್ಲ ಆಲೂಗಡ್ಡೆನ ತುರ್ಕೊಂಡು ಬರ್ತೀನಿ. ನೋಡಿ, ಇವಾಗ ಆಲೂಗಡ್ಡೆನ ತುರಿದಿದ್ದಾಗಿದೆ. ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ, ಬನ್ನಿ. ನೋಡಿ, ಈ ತುರಿದಿರೋ ಆಲೂಗಡ್ಡೆಗೆ ಒಂದೇ ಒಂದು ಹಸಿಮೆಣಸಿನ್ಕಾಯಿನ ಸಣ್ಣ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ರುಚಿಗೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದು 1/2 ಸ್ಪೂನ್ ಆಗುವಷ್ಟು ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ. ಹಾಗೆಯೇ 1/4 ಸ್ಪೂನ್ ಆಗುವಷ್ಟು ಮೆಣಸಿನ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇದಕ್ಕೇ ಕಾರ್ನ್ಫ್ಲೋರ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಪನ್ನೀರ್ ಇದ್ದರೆ ಪನ್ನೀರ್ ಕೂಡ ಹಾಕೋಬೋದು. ಪನ್ನೀರು, ಕಾರ್ನ್ಫ್ಲೋರ್ ಎಲ್ಲ ಹಾಕಿ ಕಲಸ್ಕೊಬೋದು. ನೋಡಿ, ನಾನು ಇಷ್ಟನ್ನು ಹಾಕಿ ನೀಟಾಗಿ ಕಲಸ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ ನೀರನ್ನು ಹಾಕದೇ ಕಲಸ್ಕೊಳ್ತಾ ಇದ್ದೀನಿ. ನಾವು ಆಲೂಗಡ್ಡೆ ಬೇಯಿಸಿರ್ತೀವಲ್ಲ, ಆ ನೀರಲ್ಲೇ ಕಲಸ್ಕೊಬೇಕು. ನೋಡಿ, ನಾವು ಆಲೂಗಡ್ಡೆ ತುರ್ಕೊಂಡಿದ್ವಲ್ಲ, ಅದರಿಂದ ಮತ್ತೆ ಎಲ್ಲೂ ಗಂಟು ಸಿಗ್ದಲೆ ನೀಟಾಗಿ ಬರ್ತಾಯಿದೆ. ನೋಡಿ ನೋಡಿ, ಈ ಥರ ಕಲಸ್ಕೊಂಡ್ಮೇಲೆ ನೋಡಿ, ಇವಾಗ ನಾನಿಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ದ್ರಾಕ್ಷಿ, ಗೋಡಂಬಿ ಎರಡನ್ನೂ ಸೇರಿಸ್ಕೊಳ್ತಾ ಇದ್ದೀನಿ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನಾವು ಈ ಥರ ಹಾಕ್ಕೊಳ್ಳೋದ್ರಿಂದ. ನೋಡಿ, ಇದನ್ನು ಕಲಸ್ಕೊಂಡ್ಮೇಲೆ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೋಬೇಕು. ನೋಡಿ, ಈ ಥರ ಸಣ್ಣದಾಗಿ ಉಂಡೆಗಳನ್ನ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳೋಣ. ನೋಡಿ, ಎಲ್ಲ ಉಂಡೆನೂ ಅದೇ ಥರ ಮಾಡ್ಕೊಂಡು ಬರೋಣ. ನೋಡಿ, ಎಲ್ಲ ಉಂಡೆಗಳನ್ನು ನಾವು ಈ ಥರ ರೆಡಿ ಮಾಡ್ಕೊಂಡು ಬಂದಿದ್ದೀವಿ. ಇದನ್ನು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ, ಬನ್ನಿ. ನೋಡಿ, ನಾವು ಇವಾಗ ಒಂದು ಬಾಂಡ್ಲಿ ತಗೊಂಡು ಅದರಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಬಿಸಿ ಮಾಡ್ಕೊಳ್ತಾ ಇದ್ದೀವಿ. ನಮಗಿಲ್ಲಿ ನಾವು ಮಾಡ್ಕೊಂಡಿದ್ದೀವಲ್ಲ, ಆ ಉಂಡೆ ಮುಳುಗೋಷ್ಟು ಎಣ್ಣೆ ಬೇಕಾಗಿಲ್ಲ. ನೋಡಿ, ಇಷ್ಟು ಎಣ್ಣೆ ಇದ್ದರೆ ಸಾಕಾಗುತ್ತೆ. ನಾನಿಲ್ಲಿ ದೊಡ್ಡ ಸ್ಪೂನಲ್ಲಿ 2 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ನಾವು ಮಾಡಿರೋಂಥ ಉಂಡೆಗಳನ್ನ ಇದರೊಳಗಡೆ ಇಟ್ಕೊಳ್ಳೋಣ. ನಮಗೆ ಡೀಪ್ ಫ್ರೈ ಆಗಬೇಕು ಅಂತ ಏನಿಲ್ಲ, ಶಾಲೋ ಫ್ರೈ ಥರ ಆದರೂ ಸಾಕಾಗುತ್ತೆ. ನಾವು ಇದನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಬೇಕು. ನೋಡಿ, ಈ ಥರ ತಿರುಗಿಸಿ ಎರಡೂ ಕಡೆ ಬೇಯಿಸ್ಕೊಬೇಕು. ಒಂದೇ ಥರದ ಗ್ರೇವಿ ಚಪಾತಿಗೆ ತಿಂದು ತಿಂದು ಬೇಜಾರಾಗಿರುತ್ತಲ್ಲ, ಆ ಟೈಮಲ್ಲಿ ನಾವು ಈ ಥರ ಮಾಡಿಕೊಟ್ರೆ ಮನೆಯಲ್ಲಿರೋರೆಲ್ಲ ಫುಲ್ ಖುಷಿ ಆಗ್ತಾರೆ. ತುಂಬ ಸುಲಭವಾಗಿ ಮಾಡ್ಕೋಬೋದು, ತುಂಬ ಬೇಗ ಕೂಡ ಮಾಡ್ಕೋಬೋದು. ನೋಡಿ, ಈ ಥರ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಎರಡೂ ಸೈಡು ಬೇಯಿಸ್ಕೊಂಡು ಬರೋಣ. ನೋಡಿ, ಇವಾಗ ಎರಡೂ ಸೈಡು ಬೆಂದು ರೆಡಿ ಇದೆ. ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ, ಕಲರ್ ಅಂತೂ ತುಂಬಾ ಚೆನ್ನಾಗಿದೆ. ನಾನು ಇವಾಗ ಸ್ಟವನ್ನು ಆಫ್ ಮಾಡಿಕೊಂಡು ಎಲ್ಲವುದನ್ನು ತಕ್ಕೊಳ್ತೀನಿ. ನೋಡಿ, ಎಲ್ಲವುದು ರೆಡಿ ಇದೆ. ಇವಾಗ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ, ಬನ್ನಿ. ನೋಡಿ, ನಾನು ಇವಾಗ ಒಂದು ಪ್ಯಾನ್ನ ಬಿಸಿ ಇಟ್ಕೊಂಡಿದ್ದೀನಿ. ಇದಕ್ಕೇ ಒಂದು 2-3 ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊಳ್ಳೋಣ. ನೋಡಿ, ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ನಾನಿಲ್ಲಿ 1/2 ಸ್ಪೂನ್ ಆಗೋಷ್ಟು ಜೀರಿಗೆನ ಸೇರಿಸ್ಕೊಳ್ತೀನಿ. ಹಾಗೆಯೇ ನೋಡಿ, 4-5 ಎಸಳು ಆಗೋಷ್ಟು ಬೆಳ್ಳುಳ್ಳಿ. ನೀವು ಸಣ್ಣದಾಗಿ ಕಟ್ ಮಾಡಬೇಕಿದ್ರೂ ಹಾಕೋಬೋದು, ಹಾಗೆ ಬೇಕಿದ್ರೂ ಹಾಕೋಬೋದು. ಚಕ್ಕೆ ಮತ್ತು ಲವಂಗನ ಸೇರಿಸ್ಕೊಳ್ತಾ ಇದ್ದೀನಿ. ಜಾಸ್ತಿ ಇಲ್ಲ, 1 ಇಂಚ್ ಆಗೋಷ್ಟು ಚಕ್ಕೆ ಲವಂಗನ ಹಾಕ್ಕೊಂಡಿದ್ದೀನಿ. ಹಾಗೆಯೇ 1 ಬಿರಿಯಾನಿ ಎಲೆನ ಹಾಕ್ಕೊಂಡಿದ್ದೀನಿ. ನೋಡಿ, ಹಸಿಮೆಣಸಿನ್ಕಾಯಿ 2 ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಬೇಕು. ನೋಡಿ, ನಮಗೆ ಇಷ್ಟು ಫ್ರೈ ಆದಮೇಲೆ ನಾನಿಲ್ಲಿ ಗೋಡಂಬಿನ ತಗೊಂಡಿದ್ದೀನಿ, ಅದನ್ನು ಕೂಡ ಸೇರಿಸ್ಕೊಂಡು ಫ್ರೈ ಮಾಡ್ಕೊಬೇಕು. ಹಾಗೆಯೇ ಉದ್ದಕ್ಕೆ ಕಟ್ ಮಾಡಿರೋ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1 ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಕೂಡ ಹಸಿ ವಾಸನೆ ಹೋಗೋ ತನಕನೂ ಫ್ರೈ ಮಾಡ್ಕೊಬೇಕು. ನೋಡಿ, ಈರುಳ್ಳಿ ಹಸಿ ವಾಸನೆ ಹೋದ್ಮೇಲೆ 1/2 ಟೊಮೊಟೊನ ಹಾಕ್ಕೊಂಡಿದ್ದೀನಿ. ನಾನು 1/2 ಟೊಮೊಟೊನ ಹಾಕಿ ಅದನ್ನು ಕೂಡ ಸಾಫ್ಟ್ ಆಗೋ ತನಕ ಬೇಯಿಸ್ಕೋಬೇಕು. ನೋಡಿ, ಟೊಮೊಟೊಗೆ ಬೇಯೋಕ್ಕೋಸ್ಕರ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾವು ಉಪ್ಪು ಹಾಕೋದ್ರಿಂದ ಟೊಮೊಟೊ ಬೇಗ ಸಾಫ್ಟ್ ಆಗುತ್ತೆ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, 1/2 ಸ್ಪೂನ್ ಆಗೋಷ್ಟು ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ. 1/4 ಸ್ಪೂನ್ ಆಗೋಷ್ಟು ಧನಿಯಾ ಪೌಡರು, 1/4 ಸ್ಪೂನ್ ಆಗೋಷ್ಟು ಅರಿಶಿನ ಪೌಡರ್ ಕೂಡ ಹಾಕ್ಕೊಂಡಿದ್ದೀನಿ. ನೋಡಿ, ಇಷ್ಟನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋಣ.
ನೋಡಿ ಇಷ್ಟು ಕೈ ಹಾಕ್ಕೊಂಡು ನಾವು ಸ್ವಲ್ಪ ನೀರನ್ನು ಹಾಕೋಬೇಕು. ನೋಡಿ ಈ ಥರ ನೀರು ಹಾಕಿದ್ಮೇಲೆ ಈ ಥರ ಕೈ ಆಡಿಸ್ಕೊಂಡು 2-3 ನಿಮಿಷ ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯಿಸ್ಕೊಂಡು ಬರೋಣ. ನೋಡಿ 2-3 ನಿಮಿಷ ಆಗಿದೆ ಇವಾಗ. ನೋಡಿ ಇಷ್ಟು ಸಾಫ್ಟಾಗಿ ನಮಗೆ ಬೆಂದರೆ ಸಾಕಾಗತ್ತೆ. ಇವಾಗ ಸ್ಟವನ್ನು ಆಫ್ ಮಾಡಿ ಇದನ್ನು ತಣ್ಣಗೆ ಹಾಕಿಬಿಟ್ಟು ನೆಕ್ಸ್ಟ್ ಏನು ಮಾಡೋದಂತ ನೋಡೋಣ ಬನ್ನಿ. ನೋಡಿ ಇವಾಗ ಒಂದು ಮಿಕ್ಸಿ ಜಾರ್ನ ತೊಗೊಂಡು ನಾವು ತಣ್ಣಗೆ ಹಾಕಿ ಎತ್ತಿಟ್ಕೊಂಡ್ವಲ್ಲ ಟೊಮೊಟೊ ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊಂಡಿರೋದು ಅದನ್ನು ಸೇರಿಸ್ಕೊಳ್ಳೋಣ. ನೋಡಿ ಅದನ್ನು ಸೇರಿಸಿ ಅದೇ ಬಾಣಲಿ ಸ್ವಲ್ಪ ನೀರು ಹಾಕಿ ಸಣ್ಣದಾಗಿ ಪೇಸ್ಟ್ ಮಾಡ್ಕೊಂಡು ಬರಬೇಕು. ನೋಡಿ ಅದೇ ಬಾಣಲಿಗೆ ನೀರು ಹಾಕಿ ಹಾಕೊಂಡಲ್ಲ ಅದೇ ಸಾಕಾಗುತ್ತೆ. ಇವಾಗ ಇದನ್ನು ಸಣ್ಣದಾಗಿ ರುಬ್ಕೊಂಡು ಬರೋಣ. ನೋಡಿ ಈ ಥರ ಸಣ್ಣದಾಗಿ ಪೇಸ್ಟ್ ಆಗಿರಬೇಕು. ನೋಡಿ ಇದನ್ನು ಪಕ್ಕಕ್ಕಿಟ್ಟು ನೆಕ್ಸ್ಟ್ ಏನು ಮಾಡೋದಂತ ನೋಡೋಣ ಬನ್ನಿ. ನೋಡಿ ನಾನು ಮೊದಲೇ ಆಲೂಗಡ್ಡೆದು ಫ್ರೈ ಮಾಡ್ಕೊಬಂದ್ವಲ್ಲ ಆ ಬಾಣಲಿನ ತೊಗೊಂಡಿದ್ದೀನಿ, ಅದಕ್ಕೇ ಒಂದು 1/2 ಸ್ಪೂನ್ ಆಗೋಷ್ಟು ಬೆಣ್ಣೆನ ಹಾಕ್ಕೊಂಡಿದ್ದೀನಿ. ನಾವು ಬೆಣ್ಣೆ ಹಾಕೊಳ್ಳೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಹಾಗೆಯೇ ಕಸೂರಿ ಮೇಥಿ ಕೂಡ ಹಾಕ್ಕೊಂಡಿದ್ದೀನಿ, ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಇಷ್ಟು ಫ್ರೈ ಆದಮೇಲೆ ನಾವು ಮಿಕ್ಸಿನಲ್ಲಿ ಮಾಡಿಟ್ಕೊಂಡಿದ್ವಲ್ಲ ಆ ಪೇಸ್ಟನ್ನು ಹಾಕ್ಕೊಳ್ಳೋಣ. ಕಲರ್ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ ಅದಕ್ಕೇ ಸ್ವಲ್ಪ ನೀರು ಹಾಕಿ ಹಾಕ್ಕೊಳ್ತಾ ಇದ್ದೀನಿ ಆ ಮಿಕ್ಸಿ ಜಾರಿಗೆ. ಮಸಾಲೆ ಎಲ್ಲ ಅಲ್ಲೇ ಇರುತ್ತಲ್ಲ ನೀಟಾಗಿ ಬರುತ್ತೆ. ಇವಾಗ ಇದನ್ನು 2-3 ನಿಮಿಷ ಮೀಡಿಯಂ ಫ್ಲೇಮಲ್ಲಿಟ್ಟು ಕುದಿಸ್ಕೊಂಡು ಬರೋಣ. ನೋಡಿ 2-3 ನಿಮಿಷ ಆಗಿದೆ. ಇವಾಗ ರುಚಿ ನೋಡಿ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಕೂಡ ಮೊದಲು ಉಪ್ಪು ಹಾಕಿರ್ತೀರಿ, ಹಾಗಾಗಿ ರುಚಿ ನೋಡಿ ಉಪ್ಪನ್ನು ಹಾಕೋಬೋದು. ನೋಡಿ ಈ ಥರ ಒಂದ್ಸರಿ ಕೈ ಆಡಿಸ್ಕೊಂಡ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ ನಾನು ಇವಾಗ ಫ್ರೆಶ್ ಕ್ರೀಮ್ನ ಹಾಕ್ಕೊಳ್ತಾ ಇದ್ದೀನಿ, 1 ಸ್ಪೂನ್ ಆಗೋಷ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಲಿನ ಕೆನೆ ಇರುತ್ತಲ್ಲ ಅದನ್ನು ಚೆನ್ನಾಗಿ ಬೀಟ್ ಮಾಡಿ ಕೂಡ ಹಾಕೋಬೋದು. ನೋಡಿ ಕಲರ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ ಇದು ಕೂಡ 1 ನಿಮಿಷ ಕುದ್ದಿದೆ. ನೋಡಿ ಇವಾಗ ನಾವು ಮಾಡಿಟ್ಕೊಂಡಿರೋ ಆಲೂಗಡ್ಡೆಯಿಂದ ಮಾಡ್ಕೊಂಡ್ವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನಾವು ಇದೆಲ್ಲ ಹೋಟೆಲಲ್ಲಿ ಟ್ರೈ ಮಾಡಿರ್ತೀವಲ್ವ, ಮನೇಲಿ ಕೂಡ ಮಾಡಿದಾಗ ತುಂಬಾ ಚೆನ್ನಾಗಿರುತ್ತೆ. ಕೋಫ್ತಾ ಗ್ರೇವಿ ಸೂಪರಾಗಿರುತ್ತೆ. ನೋಡಿ ನೋಡೋಕೆ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ ಇದನ್ನು ಹೀಗೆ 2-3 ನಿಮಿಷ ಕುದಿಸ್ಕೊಂಡು ಬರೋಣ. ನೋಡಿ ಇವಾಗ 2-3 ನಿಮಿಷ ಕುದ್ದಿದೆ ಅಲ್ಲ, ಇವಾಗ ರೆಡಿ ಇದೆ ನಮ್ಮ ಕೋಫ್ತಾ ಕರ್ರಿ. ಇದನ್ನು ಸರ್ವ್ ಮಾಡೋಣ ಬನ್ನಿ. ನೋಡಿ ಇವಾಗ ನಮ್ಮ ಕೋಫ್ತಾ ಕರ್ರಿ ರೆಡಿ ಇದೆ. ಫಂಕ್ಷನ್ಗಳಿದ್ದ ಕೂಡ ಮಾಡ್ಬೋದು, ತುಂಬಾ ಟೇಸ್ಟಿಯಾಗಿರುತ್ತೆ, ಡಿಫ್ರೆಂಟಾಗಿ ಕೂಡ ಇರುತ್ತೆ. ನೋಡಿ ಇದಕ್ಕೆ ಮೇಲುಗಡೆ ಫ್ರೆಶ್ ಕ್ರೀಮ್ನ ಹಾಕ್ಕೊಂಡ್ರೆ ಸೂಪರಾಗಿರುತ್ತೆ. ನಾವು ಇದನ್ನು ಯಾವುದ್ರ ಜೊತೆ ತಿನ್ನೋದು ಅಂತ ನೋಡೋಣ ಬನ್ನಿ. ನೋಡಿ ಈಗ ನಾವು ಮಾಡಿರೋ ಕರಿ ಕೂಡ ರೆಡಿ ಇದೆ, ಪ್ಲೇಟ್ ಕೂಡ ರೆಡಿ ಇದೆ. ಬಿಸಿ ಬಿಸಿ ಚಪಾತಿನ ಮಾಡಿಕೊಂಡು ಚಪಾತಿ ಜೊತೆಗೆ ಈ ಕರಿ ಹಾಕ್ಕೊಂಡು ತಿಂತಾ ಇದ್ರೆ ನೋಡಿ ಸೂಪರಾಗಿರುತ್ತೆ. ನೋಡಿ ಚಪಾತಿ ಕೂಡ ತುಂಬ ಸಾಫ್ಟಾಗಿದೆ. ನೋಡಿ ಒಳಗಡೆ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನೋಡಿ ಸೂಪರಾಗಿ ರೆಡಿಯಾಗಿದೆ. ಗ್ರೇವಿ ಅಂತೂ ತುಂಬಾ ಚೆನ್ನಾಗಿದೆ. ನಾವು ಹೋಟೆಲ್ ತಿಂದಿರ್ತೀವಲ್ಲ ಆ ಟೇಸ್ಟೇ ಇದೆ. ನೀವು ಒಂದ್ಸರಿ ಮನೇಲಿ ಮಾಡಿ ಹೇಗಿತ್ತು ಅಂತ ವಿಶ್ಫುಲ್ ಅಡುಗೆ ಮನೆಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ. ವಿಶ್ಫುಲ್ ಅಡುಗೆ ಮನೆಗೆ ಥ್ಯಾಂಕ್ ಯು.